ಏಪ್ರಿಲ್ ಇಪ್ಪತ್ತ್ ಮೂರರವರೆಗೆ ಮಂಗಳ ಗ್ರಹವು ಕುಂಭರಾಶಿಯಲ್ಲಿ ನೆಲೆಸಲಿದ್ದಾನೆ ಮಂಗಳನಿಂದ ಈ ಮೂರು ರಾಶಿಯವರಿಗೆ ಕೈ ತುಂಬ ಹಣ ಸಿಗಲಿದೆ ಅಂದರೆ ಧನ ಲಾಭ ಆಗಲಿದೆ ಹಾಗಾದರೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುವ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳ ಗ್ರಹ ನಲವತ್ತೈದು ದಿನಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪಲ್ಲಟವನ್ನು ಮಾಡ್ತಾನೆ ಅಂದರೆ ಗ್ರಹವನ್ನು ಬದಲಾವಣೆ ಮಾಡ್ತಾನೆ ಈಗಾಗಲೇ ಕುಂಭರಾಶಿಗೆ ಮಂಗಳ ಕಾಲಿಟ್ಟಾಗಿದೆ ಏಪ್ರಿಲ್ ಇಪ್ಪತ್ತ್ಮೂರರವರೆಗೆ ಕುಂಭರಾಶಿಯಲ್ಲೇ ಮಂಗಳ ಇರ್ತಾನೆ ಕುಂಭರಾಶಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಮಂಗಳ ಮೂರು ವಿಶೇಷ ರಾಶಿಯವರಿಗೆ ಅದೃಷ್ಟವನ್ನು ತರ್ತಾನೆ ಆ ರಾಶಿಯವರು ಯಾರೆಲ್ಲ ಯಾವ ರೀತಿ ವಿಶೇಷವಾದ ಒಂದು ಅನುಗ್ರಹ ಮಹಾಲಕ್ಷ್ಮಿಯ ಅನುಗ್ರಹ ಸಿಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಕುಂಭರಾಶಿಯವರು ಯಾಕಂದರೆ ಕುಂಭರಾಶಿಯಲ್ಲೇ ಇರೋದರಿಂದ ಕುಂಭರಾಶಿಯವರಿಗೂ ಕೂಡ ಒಳ್ಳೆಯ ಲಾಭವನ್ನು ತರ್ತಾನೆ ಕುಂಭರಾಶಿಯವರ ರಾಶಿ ಫಲದಲ್ಲಿ ಈ ಒಂದು ಪರಿವರ್ತನೆ ಅನ್ನೋದು ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಿದೆ ಈ ವಿಶೇಷವಾದ ಸಂದರ್ಭದಲ್ಲಿ ಕುಂಭರಾಶಿಯವರು ಜೀವನದಲ್ಲಿ ಸಾಕಷ್ಟು ಸಾಹಸಿ ಪ್ರವೃತ್ತಿಯಾಗಿರ್ತಾರೆ ಮತ್ತು ಯಾವುದೇ ರೀತಿಯ ಕೆಲಸ ಮಾಡೋದಕ್ಕೂ ಕೂಡ ಅವರು ಹಿಂಜರಿಯೋದಿಲ್ಲ ಮುನ್ನುಗ್ಗಿ ಕೆಲಸವನ್ನು ಮಾಡಿಕೊಳ್ತಾರೆ ಅವರಲ್ಲಿ ಆತ್ಮವಿಶ್ವಾಸ ಇರುತ್ತೆ ಕುಂಭರಾಶಿಯವರಲ್ಲಿ ಮತ್ತು ಉತ್ಸಾಹ ತುಂಬಿ ತುಳುಕ್ತಾ ಇರುತ್ತೆ ಯಾವುದೇ ಕೆಲಸ ಮಾಡೋದಿದ್ರೂ ಕೂಡ ಹಾಗೆ ಈ ಸಂದರ್ಭದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ನೀವು ಗೆಲುವನ್ನು ಪಡೆದುಕೊಳ್ತೀರಿ ಯಶಸ್ಸನ್ನು ಪಡಿತೀರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಕೂಡ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರಲಿದ್ದೆ ಮತ್ತು ಸಮಾಜದಲ್ಲಿ ಇದರ ಬಗ್ಗೆ ಜನರು ಪ್ರೀತಿ ಹಾಗೂ ಗೌರವಗಳನ್ನು ಕೂಡ ತೋರ್ತಾರೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಸ್ಥಾನಮಾನ ಒಂದು ಗೌರವ ನಿಮಗೆ ಸಿಗುತ್ತೆ ಸಮಾಜದಲ್ಲಿ ಈ ಸಂದರ್ಭದಲ್ಲಿ ನೀವು ಪ್ರಾಪರ್ಟಿಯನ್ನು ಅಥವಾ ಜಾಗವನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಮಾರಾಟ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನೀವು ಈ ಸಂದರ್ಭದಲ್ಲಿ ತೊಡಗಿಕೊಳ್ತೀರಿ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ಕೂಡ ನೀವು ನಿಮ್ಮ ಜೀವನ ಸಂಗಾತಿ ನಿಮ್ಮ ಬೆಂಬಲವಾಗಿ ನಿಲ್ತಾರೆ ಒಂದು ವೇಳೆ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ನಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಲಾಭ ಸಂಪಾದನೆ ಮಾಡೋದಕ್ಕೆ ಪ್ರಶಸ್ತವಾದಂತಹ ಸಂದರ್ಭ ಯಾಕಂದರೆ ಒಳ್ಳೆಯ ಲಾಭ ನಿಮಗೆ ಸಿಗತ್ತೆ ಕುಂಭರಾಶಿಯವರು ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದನ್ನು ನೂರು ಬಾರಿ ಯೋಚನೆ ಮಾಡಿ ಮಾಡಿರ್ತಾರೆ ಹೀಗಾಗಿ ಗೆಲುವು ಶತಸಿದ್ಧವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಂಗಳ ಗ್ರಹದ ಗೋಚಾರ ಸಾಕಷ್ಟು ಶುಭ ಫಲವನ್ನು ತರುವಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ ಈ ಸಂದರ್ಭದಲ್ಲಿ ಕಂಡುಬರುವಂತಹ ಅದೃಷ್ಟದ ಸಮಯದ ಕಾರಣದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಪ್ರತಿಯೊಂದು ಭೌತಿಕ ಸುಖವನ್ನು ನೀವು ಪಡೆದುಕೊಳ್ತೀರಿ ಕಳೆದ ಸಾಕಷ್ಟು ಸಮಯಗಳಿಂದ ನೀವು ಖರೀದಿ ಮಾಡಬೇಕು ಅನ್ನುವಂತಹ ಪ್ರಾಪರ್ಟಿ ಇರಬಹುದು ಜಾಗ ಇರಬಹುದು ಅಥವಾ ವಾಹನ ಇರಬಹುದು ಹೊಸ ವಾಹನವನ್ನು ನೀವು ಖರೀದಿ ಮಾಡೋದಕ್ಕಾಗಿರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ನಿಮಗೆ ಖರೀದಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದೃಷ್ಟದ ಅವಕಾಶ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಂಡುಬರುತ್ತೆ ಕುಟುಂಬದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ ಮತ್ತು ಸಮಾಜದಲ್ಲಿ ವೃಶ್ಚಿಕ ರಾಶಿಯವರ ಗೌರವ ಸ್ಥಾನಮಾನ ಹೆಚ್ಚಾಗುತ್ತೆ ಒಂದು ವೇಳೆ ನೀವು ಉದ್ಯೋಗವನ್ನು ಮಾಡ್ತಾ ಇದ್ದರೆ ಮಾಡುವಂತಹ ಕೆಲಸದಲ್ಲಿ ಸಂಬಳ ಹೆಚ್ಚಾಗತ್ತೆ ಅಥವಾ ಪ್ರಮೋಷನ್ ಕೂಡ ಸಿಗುವ ಸಾಧ್ಯತೆ ನಿಮಗಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಹಾಗಾಗಿ ಎಲ್ಲ ಕೆಲಸವೂ ಕೂಡ ನಿಮಗೆ ಜಯಗಳಿಸ್ತೀರಿ ಹೀಗಾಗಿ ಯಾವುದೇ ಕೆಲಸ ಕೈ ಹಾಕಿದ್ರೂ ನಿಮಗೆ ಗೆಲುವು ನಿಮ್ಮದಾಗತ್ತೆ ಇನ್ನು ಮೇಷರಾಶಿಯವ್ರಿಗೂ ಕೂಡ ಮೇಷರಾಶಿಯವರಿಗೆ ಈ ಮಂಗಳ ಗ್ರಹದ ಒಂದು ಸಂದರ್ಭ ಅನ್ನೋದೇನಿದೆ ರಾಶಿ ಚಲನೆ ಏನಿದೆ ಇದು ಈ ಸನ್ನಿವೇಶ ಅನ್ನೋದು ನಿಮ್ಮ ಬ್ಯಾಂಕಿನಲ್ಲಿ ಅವರ ಹಣ ಹೆಚ್ಚಾಗೋದಕ್ಕೆ ಅಂದರೆ ಉಳಿತಾಯ ಹೆಚ್ಚಾಗುತ್ತೆ ಇದು ಒಂದು ಕಾರಣ ಆಗುತ್ತೆ ನಿಮಗೆ ಮೇಷರಾಶಿ ಅವರಿಗೆ ಅಂದರೆ ಅಧಿಕ ಲಾಭವನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಮೇಷರಾಶಿ ಅವರಿಗೆ ಅಂದರೆ ಆದಾಯದ ಮೂಲಗಳು ಹೆಚ್ಚಾಗ್ತವೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಹಣ ಒದಗಿ ಬರುತ್ತೆ ಆದಾಯ ಜಾಸ್ತಿ ಆಗುತ್ತೆ ಕೈ ತುಂಬ ಹಣ ಸಿಗುತ್ತೆ ವ್ಯಾಪಾರಿಗಳಿಗೆ ಕೈ ತುಂಬ ಬೇರೆ ಬೇರೆ ವ್ಯಾಪಾರದ ಮೂಲಗಳು ಕೂಡ ಸಿಗ್ತವೆ ಹಣ ಮಾಡೋದಕ್ಕೆ ಉಳಿತಾಯ ಮಾಡೋದಕ್ಕೆ ಇದು ಸರಿಯಾದ ಸಮಯ ಪರ್ಫೆಕ್ಟ್ ಟೈಮ್ ಆಗಿದೆ ಇದು ನಿಮಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದೃಷ್ಟ ನಿಮ್ಮ ಬೆನ್ನಿಗಿರುತ್ತೆ ನಿಮ್ಮ ಕೈ ಹಿಡಿಯುತ್ತೆ ಇನ್ನು ವ್ಯಾಪಾರ ವ್ಯವಹಾರದ ಕಾರಣದಿಂದಾಗಿ ಏನಾದರೂ ವಿದೇಶ ಯಾತ್ರೆ ಮಾಡುವಂಥ ಬೇರೆ ಎಲ್ಲಾದರೂ ಬೇರೆ ದೇಶಕ್ಕೆ ಹೋಗಬೇಕು ಅನ್ನುವಂಥ ಅವಕಾಶ ಕೂಡ ನಿಮಗೆ ಒದಗಿ ಬರುತ್ತೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳಿಸ್ತೀರಿ ದೇವರ ಕೃಪೆಯಿಂದಾಗಿ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಾಗಿಯಾಗುವಂಥ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಇದರಿಂದಾಗಿ ಮೇಷರಾಶಿಯವರ ಪುಣ್ಯ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಯವರಿಗೂ ಕೂಡ ಕುಂಭದಲ್ಲಿ ಮಂಗಳನ ಸಂಚಾರದಿಂದಾಗಿ ಕೈ ತುಂಬ ಹಣ ಗಳಿಸುವಂತಹ ಒಳ್ಳೆ ಒಳ್ಳೆ ಅವಕಾಶಗಳನ್ನು ಪಡೆಯುವಂತಹ ಅವಕಾಶಗಳು ನಿಮಗೆ ಒದಗಿ ಬರ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟಿನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು